ಸಂಗೀತನ ಕಾರ್ತಿಕ್ ಶನಿ ಎಂದಿದ್ರು ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಕಾರ್ಯಕ್ರಮದಲ್ಲಿ ಸುದೀಪ್ ಇದರ ಬಗ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಏನ್ ಹೇಳಿದ್ರು ನೋಡ್ಕೊಂಬೋಣ ಇದಕ್ಕೆ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿನ್ನೆ ತಾನೆ ಎಲ್ಲ ಫಿನಾಲಿಯ ಟಾಸ್ಕ್ ಗಳು ಕಂಪ್ಲೀಟ್ ಆಗಿದ್ದು ಇದೀಗ ಫಿನಾಲಿ ಟಿಕೆಟ್ ಅನ್ನ ಮೂರು ಸ್ಪರ್ಧಿಗಳು ಇದೀಗ ಪಡೆದುಕೊಂಡಿದ್ದಾರೆ ಈ ಒಂದು ಸಿ ಸುದ್ದಿ ಕೂಡ ನಿಮಗೆ ಗೊತ್ತಿರೋ ವಿಚಾರ ಇಂತಹ ಸಂದರ್ಭದಲ್ಲಿ ಇನ್ನೇನು ಎಲ್ಲರಿಗೂ ಕೂಡ ಟಾಸ್ಕ್ ನಡೆದಾಯಿತು ಎಲ್ಲವೂ ಕೂಡ ಕೊಲ ಕೊನೆಯ ಹಂತದಲ್ಲಿ ನೆನಪು ಹತ್ರ ಆಗ್ತಾ ಇದೆ ಫಿನಾಲೆಗೆ ಸಿದ್ಧತೆ ಕೂಡ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕಳೆದ ವಾರ ಈ ಒಂದು ಕಳೆದ ಹಿಂದೆ ಕೆಲವು ದಿನ ಎರಡು ದಿನಗಳ ಹಿಂದೆ ಕಾರ್ತಿಕ್ ಅವರು ಒಂದು ಪದವನ್ನು ಬಳಸಿದ್ರು ಇದೀಗ ಶನಿ ಯಾರು ಎಂಬುದನ್ನು ಬಿಗ್ ಬಾಸ್ ಮನೆಯಲ್ಲಿ ಶನಿ ಯಾರು ಎಂಬುದನ್ನು ಮಾತನ್ನ ಡೈನಿಂಗ್ ಟೇಬಲ್ನಲ್ಲಿ ಈ ಒಂದು ಪ್ರಶ್ನೆಯನ್ನು ಹಾಕಿದರು ಎಂತಹ ಸಂದರ್ಭದಲ್ಲಿ ಇದೀಗ ಶನಿ ಬಗ್ಗೆ ಮಾತನಾಡಿದ್ದಕ್ಕೆ ಸಂಗೀತ ಸಂಗೀತ ಶನಿ ಎಂಬ ಮಾತು ಕೂಡ ಅಲ್ಲಿ ಬಂದಿತ್ತು ಈ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ನಲ್ಲಿ ಎಂಟ್ರಿ ಕೊಡ್ತಿದ್ದಂತೆ ಸುದೀಪ್ ಇದೀಗ ಮೊದಲ ಬಾರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದರು ಬಿಗ್ ಬಾಸ್ನಲ್ಲಿ ಕಾರ್ತಿಕ್ ಹೇಳಿದ ಮಾತನ್ನ ಇದೀಗ ವರ್ತೂರ್ ಹೇಗೆ ನಾಮಿನೇಟ್ ಮಾಡಿದ್ರು ಎಂಬ ಪ್ರಶ್ನೆಯನ್ನು ವರ್ತೂರಿ ಕೇಳಿದ್ದಕ್ಕೆ ವರ್ತೂರ್ ಹೇಳ್ತಾರೆ ಕಾರ್ತಿಕ್ ಸಂಗೀತನ ಶನಿ ಅಂತ ಹೇಳಿದ್ರು ಅನ್ನೋ ಪದ ಕೂಡ ಬರ್ತದೆ ಇದಕ್ಕೆ ಕಾರ್ತಿಕ್ ಒಪ್ಕೊಳ್ಳೋಲ್ಲ ನಾನು ಹೇಳಿಲ್ಲ ಸಾರ್ ಅಂತಾರೆ ಇದನ್ನ ತಿರುಗಿಸಕ್ಕೆ ತನುಷ ಕೂಡ ಕಾರ್ತಿಕ್ ಹೇಳಿದ್ದು ಎಂಬ ಮಾತು ಕೂಡ ಹೇಳ್ತಾರೆ ಇದನ್ನ ತಿಳಿದಂತಹ ಸುದೀಪ್ ಗರಂ ಆಗಿದ್ದು ಕಾರ್ತಿಕ್ ನೀನೇ ಹೇಳಿದ್ದು ಎಂಬುದನ್ನು ಇದೀಗ ಸುದೀಪ್ ಹೇಳಿದ್ದು ಅವರಿಗೆ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಿಲ್ಲ ಎಂಬ ವಿಚಾರವನ್ನ ಸುದೀಪ್ ಮೇಲೆ ಬಂದಿದ್ದು ಸುದೀಪ್ ಸಿಕ್ಕಾಪಟ್ಟೆ ಕೋಪಗೊಂದು ಇದೀಗ ಕಾರ್ತಿಕ್ ಮೇಲೆ ಸಿಟ್ಟಾಗಿದ್ದಾರೆ ಇದೀಗ ಸಂಗೀತ ಕೂಡ ಮೌನವಾಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ನನ್ನ ಬಗ್ಗೆ ಈ ರೀತಿ ಮಾತನಾಡಿದ್ದಾರೆ ಎಂಬುದು ಸಂಗೀತ ಕೂಡ ಕಣ್ಣೀರು ಬರುವಂಥ ದೃಶ್ಯ ಕೂಡ ಕಾಣ್ತಾ ಇದೆ ದಿಢೀರೆಂದು ಕಾರ್ತಿಕ್ ಸಂಗೀತನ ಶಣಿ ಎಂದ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಈ ಒಂದು ಬಿಗ್ ಬಾಸ್ ವೀಕೆಂಡ್ ಕಾರ್ಯಕ್ರಮದಲ್ಲಿ ಸುದೀಪ್ ಮೊದಲ ಬಾರಿಗೆ ಒಂದು ಚರ್ಚೆಯನ್ನು ನಡೆಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇರೋಣ ವೀಕ್ಷಕರು ಥ್ಯಾಂಕ್ ಯು